ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಬಿಗ್ ಫೈಟ್ ನರೇಂದ್ರ ಸ್ವಾಮಿ ವಿರುದ್ಧ ಕುರುಬ ಸಮುದಾಯ ಆಕ್ರೋಶ ಕೈ ಗೆಲುವಿಗೆ ಮುಳುವಾಗುತ್ತಾ ಬೀದಿ ಕಾಳಗ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಮಂಡ್ಯ ಜಿಲ್ಲೆಗೆ ಸೇರುತ್ತೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಜೆ ಡಿ ಎಸ್ ಮೇಲೆ ಅಂದಾನೆ ಇದ್ದಾರೆ ಕಾಂಗ್ರೆಸ್ಸಿಂದ ಮುಂದೆ ನರೇಂದ್ರ ಸ್ವಾಮಿ ಅವರು ಮಾಜಿ ಶಾಸಕರು ಸಚಿವರಾಗಿದ್ದವರು ಕೂಡ ಹೌದು ಬಟ್ ಅವರ ಟಿಕೆಟ್ ನನಗೆ ಅಂತ ಆರಾಮಾಗಿದ್ದರು ಆದರೆ ಮಾಜಿ ನಾಯಕಿ ಮಲ್ಲಾಜ್ ಅವರು ಕೂಡ ಅಲ್ಲಿ ಈಗ ಅಪ್ಲಿಕೇಶನ್ ಹಾಕಿದ್ದಾರೆ ಡಾಕ್ಟರ್ ಮೂರ್ತಿಯವರು ಹಾಕಿದ್ದಾರೆ ಬಹಿರಂಗವಾಗಿ ಈ ಕುರುಬ ಸಮುದಾಯದ ಶಿವಣ್ಣ ಸೇರಿದಂಗೆ ಒಂದಷ್ಟು ಜನ ಯಾವುದೇ ಕಾರಣಕ್ಕೂ ನರೇಂದ್ರ ಸ್ವಾಮಿ ಟಿಕೆಟ್ ಕೊಡಬೇಡಿ ಅಂತ ಒಂದಷ್ಟು ಕ್ಯಾಂಪೇನ್ ಶುರು ಮಾಡಿದ್ದಾರೆ ಕುರುಬ ಸಮುದಾಯದ ಒಂದಷ್ಟು ಸ್ಥಳೀಯ ನಾಯಕರು ಸಹ ಕೊಡಬೇಡಿ ನರೇಂದ್ರ ಸ್ವಾಮಿ ಅವರಿಗೆ ಅಂತ ಹೋರಾಟವನ್ನು ಕೊಡ್ತಾ ಇದ್ದಾರೆ ಏನಾಗಿದೆ ಅಂತಂದರೆ ಮಳವಳ್ಳಿ ಕಾಂಗ್ರೆಸ್ಸಲ್ಲಿ ಮನೆಯೊಂದು ಮೂರು ಭಾಗ್ಲಂತ ಒಂದಷ್ಟು ಜನ ಮಲೋಜಮ್ಮ ಅವ್ರ ಕಡೆಯವರು ಜನ ಮೂರ್ತಿ ಕಡೆಯವರು ಒಂದಷ್ಟು ನರೇಂದ್ರ ಸ್ವಾಮಿ ಕಡೆಯವರು ಹೀಗೆ ಪಾರ್ಟಿ ಮೂರು ಇಬ್ಬಾಗ ಆಗಿದೆ ಹಾಗೆ ನೋಡಿದ್ರೆ ಮಳವಳ್ಳಿಯಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇತ್ತು ಸ್ವಲ್ಪ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅಂದಾಗ ಕಾಂಗ್ರೆಸ್ ಒಂದು ಹೆಜ್ಜೆ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಆದರೆ ಕಾಂಗ್ರೆಸ್ನ ಈ ಕಲಹ ಜೆ ಡಿ ಎಸ್ ಅಲ್ಲಿ ಭಾಳ ಸಂಭ್ರಮ ಬಡಿ ನೇರ ಆಗ್ತೈತೆ ವರ್ಕೌಟ್ ಆಗುತ್ತೆ ನಮಗೆ ಸರಿ ಅಂತ ಮಳವಳ್ಳಿ ಮೀಸಲು ಕ್ಷೇತ್ರ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿ ಮೀಸಲು ಕ್ಷೇತ್ರ ಮಳವಳ್ಳಿ ಕ್ಷೇತ್ರ ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ ಟಿಕೆಟ್ ಸಿಕ್ಕಿರಲಿಲ್ಲ ಎರಡು ಸಾವಿರದ ಎಂಟು ಬಂಡಾಯ ನಿಂತು ಗೆದ್ದು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಮತ್ತೆ ಅವರು ಹದಿಮೂರಲ್ಲಿ ಕಾಂಗ್ರೆಸ್ನಿಂದ ಗೆದ್ದರು ಹದಿನೆಂಟರಲ್ಲಿ ಅಂದಾನಿ ವಿರುದ್ಧ ಸೋಲನ್ನು ಕಂಡರು ಇದೀಗ ಕಾಂಗ್ರೆಸ್ನಲ್ಲೇ ಬಹಳ ವಿರೋಧವನ್ನು ಫೇಸ್ ಮಾಡ್ತಾ ಇದ್ದಾರೆ ಯಾಕೆಂದಾಗಲೇ ಹೇಳಿದೆ ಕುರುಬ ಸಮುದಾಯದ ನಾಯಕರು ಏನೋ ಯಾವಾಗಲೂ ಸಿದ್ದರಾಮಯ್ಯ ಜೊತೆ ನಿಂತಿರ್ತಕ್ಕಂಥ ಶಿವಣ್ಣ ಪಕ್ಕಾ ವಿರೋಧಿ ಮಲ್ಲಾಜಮ್ಮ ಹಂಗೆ ಫೋನ್ ಮಾಡೋದು ಶಿವ ಏನು ನಮ್ಮ ಹೆಸರನ್ನೇ ಹಾಕಿಲ್ಲ ನೀವು ಅಂತ ಲೈಕ್ ನನಗೇನೋ ಸಹಜವಾಗಿ ಏನು ಅಂದರೆ ಈ ಹಿಂದೆ ಯಾರಾಗ್ತಿರ ಮೇಲೆ ಸೀರಿಸಲೆಲ್ಲ ಯಾರ ಮಾಜಿ ಶಾಸಕರತ್ತರ ಬಹುತೇಕ ಅವರು ಟಿಕೆಟ್ ಲೆಕ್ಕಾಚಾರ ಹಿಂಗೆ ಅವರು ಕೂಡ ಮಾತನಾಡಿದ್ರು ಬಂಡಾಯ ಗಿಂಡಾಯ ನಿಲ್ತಿರ ಸ್ವಾಮಿಯಿಂದ ಇಲ್ಲ ಪಕ್ಷ ನಿಶ್ಚೆ ನಂದು ಪಕ್ಷಕ್ಕಾಗಿ ದುಡಿದಿದ್ದೀನಿ ನನಗೊಂದು ಅವಕಾಶ ಆಗಲಿ ಅಂತ ಕೇಳ್ತಾ ಇದ್ದೀನಿ ಅಂತ ಸಹಜವಾಗಿ ರಾಜಕಾರಣ ಅಂದಾಗ ಅಪ ಅಪಿ ಇರುತ್ತೆ ಬಟ್ ಮೂರ್ತಿಯವ್ರ ನಂತರ ಮಾತಾಡೋದಾಗ ಯಾವುದೇ ರೀತಿಯ ರಾಜಕೀಯ ಅಪಾಪಿಯನ್ನು ವ್ಯಕ್ತಪಡಿಸಿಲ್ಲ ಬಟ್ ನಾನು ಆಸ್ಪಿರಿಯಂಟು ನನಗೆ ಬೇಕು ಅಂತ ಕೇಳ್ತೀನಿ ಅಂತ ಜೊತೆಗೆ ಅವರೇನು ದೂರ ನರೇಂದ್ರ ಅವ್ರ ವಿರುದ್ಧ ಮಲ್ಲಾಜಮ್ಮ ಅವರು ಕೂಡ ಯಾರೂ ದೂರಲಿಲ್ಲ ಆದ್ರೆ ಅಲ್ಲಿ ಒಂದಷ್ಟು ವರ್ಗ ಕುರುಬ ಸಮುದಾಯಕ್ಕೆ ಸೇರಿದವರು ನರೇಂದ್ರ ಸ್ವಾಮಿ ಅವರನ್ನ ವಿರೋಧ ಮಾಡ್ತಾರೆ ಹೇಗಿದೆ ಈತ ನಮ್ಮ ವಿರುದ್ಧ ಸರಿ ಇಲ್ಲ ಸೊ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಎಲ್ಲ ಸರಿ ಹೋಯ್ತು ರಿಸಲ್ಟ್ ಮಾಡ್ಬೋದು ಅನ್ನೋ ಸನ್ನಿವೇಶದಲ್ಲಿ ಇದೀಗ ಈ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಪಕ್ಷಕ್ಕೊಂದು ಸ್ವಲ್ಪ ಡ್ಯಾಮೇಜ್ ಅಂತ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ಚುನಾವಣೆಗೆ ನರೇಂದ್ರ ಸ್ವಾಮಿಗೆ ಅನ್ನೋ ಮೆಂಟಾಲಿಟಿ ಒಂದಷ್ಟರ ತೋರ್ತಾ ಇರ್ತಕ್ಕಂಥದ್ದು ನರೇಂದ್ರ ಸ್ವಾಮಿಗೆ ಟಿಕೆಟ್ ಕೊಡಲೇಬೇಡಿ ಅಂತ ಇರ್ತಕ್ಕಂಥದ್ದು ಚುನಾವಣೆಯಲ್ಲಿ ಇವರು ಓಟ್ ಮಾಡ್ತಾರಾ ಓಟ್ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಇತ್ಲ ಕಡೆ ಜೆ ಡಿ ಎಸ್ ಇಂದ ಅಂದಾನಿ ಬಿ ಜೆ ಪಿಯಿಂದ ಬಹುತೇಕ ಮುನ್ರಾಜು ಅವರು ಕೆ ಜೆ ಪಿಯಿಂದ ಇಪ್ಪತ್ತಾರು ಸಾವಿರ ಓಟ್ ತಗೊಂಡಿರು ಹದಿಮೂರಲ್ಲಿ ಓಡಾಡಿರಾಗಿರೋದು ಮನುಷ್ಯ ಎಸ್ಕೇಪ್ ಎರಡು ಸಾವಿರದ ಹದಿನೆಂಟರಲ್ಲಿ ಸೋಮಶೇಖರ್ ನಿಂತರು ತಕಡೆ ಠೇವಣಿ ಬರಲಿಲ್ಲ ಎಪ್ಪಂಗೆ ಮಾಜಿ ಸಚಿವ ಸೋಮಶೇಖರ್ ಮುನ್ರಾಜು ಏನಾರ ಸೋತಾಗಿಂದ ಓಡಾಡ್ಕೊಂಡು ನಿಂತರೆ ಹೆಚ್ಚು ಕಮ್ಮಿಸಿ ರಿಸಲ್ಟ್ ಮಾಡ್ಕೋಬೋದಿತ್ತು ಸೊ ಈಗ ಮಳವಳ್ಳಿಲಿ ಎರಡೇ ಆಪ್ಷನ್ ಅಂದರೆ ದೊಡ್ಡ ಮಟ್ಟಕ್ಕೆ ಇರೋದು ಅಂದರೆ ಪಾರ್ಟಿ ವೈಸ್ ಎರಡು ಆಪ್ಷನ್ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಆಪ್ಷನ್ಗಳು ಯಾರು ಬೇಕಾದ್ರೂ ತಗೋಬೋದು ಟಿಕೆಟ್ ಬಟ್ ನರೇಂದ್ರ ಸ್ವಾಮಿ ಮುಂಚೂಣಿಯಲ್ಲಿದ್ದಾರೆ ಪಕ್ಷಕ್ಕೆ ಒಳ್ಳೆ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಒಂದು ರೀತಿ ಗೊಂದಲ ಶುರುವಾಗಿದೆ ಅದು ಯಾವ ಏನು ಬೇಕಾದ್ರೂ ಆಗ್ಬೋದು ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಆಗಲಿಲ್ಲ ಸರಿ ಹೋಗಲಿಲ್ಲ ಕಾರ್ಯಕರ್ತರು ಅಂತಂದರೆ ಮೇಲ್ಗಡೆ ನಾಯಕರು ಎಷ್ಟೇ ಜಪ ಮಾಡಿದ್ರು ಕೆಳಗಡೆ ಏನೋ ಮಾಡೋಕ್ಕಾಗಲ್ಲ ಅದು ಮಳವಳ್ಳಿನಲ್ಲಿ ಇದು ಕಾಣ್ತಾ ಇದೆ ಅತಿ ಅತಿ ಹೆಚ್ಚು ಗೋ ನನಗೆ ಟಿಕೆಟ್ ಬೇಕು ಅನ್ನೋ ಓದ್ತಾಡೋಣ ಮೂರ್ತಿಯವರಾಗ್ಬೋದು ಮಲಜಮ್ಮ ಆಗ್ಬೋದು ಈಗ ಹೇಗಿದೆ ಅಂತಂದರೆ ಬಿಡಿ ನಾರಾಯಣ ಸ್ವಾಮಿ ಕೊಡಬೇಡಿ ನೀವ್ರಿಬ್ರಲ್ಲಿ ಯಾರ್ಯಾರು ಕೊಡಿ ನೋಡ್ ಲೆಕ್ಕಾಚಾರ ಬಟ್ ಇದು ಕಾಂಗ್ರೆಸ್ಗೆ ಆತಂಕ ಇದ್ರಾಗುತ್ತೆ ನಾವೆಲ್ಲ ಸೋದ್ಬಿಡ್ತೀವಿ ಕಿತ್ತಾಡ್ತಲಿ ಅಂತ ಬಟ್ ಇದರ ಲಾಭ ಬಿ ಜೆ ಪಿ ಮುಂದಾಜುಗಾಗತ್ತಾ ಅಂದಾನಿಗಾಗತ್ತಾ ನೋಡ್ಬೇಕು ಬಟ್ ಬಹುತೇಕ ಅಂದಾನಿಗೆ ಲಾಭ ಆಗುತ್ತೆ ಇದು ಡಾಕ್ಟರ್ ಅಂದಾರಿಗೆ ಎಸ್ ವೀಕ್ಷಕರು ನಿಮ್ಮ ಪ್ರಕಾರ ಮಳ್ಳವಳ್ಳಿ ಮತದಾರರು ಕಾಮೆಂಟ್ ಮಾಡಿ ಅದರಲ್ಲಿ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿ ಮಳ್ಳವಳ್ಳಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡ್ತಾರೆ ಯಾರು ಕೊಟ್ಟರು ಪಾರ್ಟಿಗೆ ಲಾಭ ಆ್ಯಂಡ್ ಉಳಿದವರೆಲ್ಲ ಕಾಮೆಂಟ್ ಮಾಡಿ ಮಳವಳ್ಳಿಯವರು ಮಳ್ಳವಳ್ಳಿನಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಇಡೀ ರಾಜ್ಯದವರು ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರು ಯಾವ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ